ಯೋಗ್ಯಕ ಆಕರ್ಷಣೆ ಕಲವು ನಮಿ ನಾಮಲು ಉಡುಗಮ ಪುಂಜಿ ತಿರೇ ಠೆಲ್ನಾಟ್ಯನ್ ಪ್ರೇಕ್ಷಕ ವಸಂಗ ಕಲೆಯ ರುವಂತಿ ಮಂಗಲ ಗೀತೆಯ ರಂಗಪಯಮಾಯ ಎಕ್ಕರಮಿ ರುವಂತಿ ನಾಮಲ್ ಲಸ್ಸನ ಕೆದಲ್ಲಕ್ ತನನವ ಅವೃತ ವಿಸಿ ಪಹಕಟ ಕಲಿನ ತನಭೂಮಿಯ ಕೆದಲ್ಲ ಅಂದ ತವತ್ ಲಸ್ಸನ ವೇಳ ಏತುವ ದಹಮಿ ದಿವ್ಯಾಂಜಲಿ ಉಡುಗಮ ಸಹ ಪುತಾ ನಮಿತ ಉಡುಗಮ ನಿಸ ನಾಮಲ್ ರುವಂತಿತ್ ಕಥಾ ಬಹ ಕಲಾಟ ಮೇ ದರುವ ದಿನ್ನತ್ ಕಿಸಿಮ ದವಸಕ ಪುವತ್ ಪತ ಕಥಾ ಬಹ ಕಲ್ಲ ನೆಹೆ ಏನಿಸಾಮ ಪಹುಗೆ ದವಸಕ ಪಿನಿಪಳಸ ಪುವತ್ಪತ ವಿಸಿನ್ ನಾಮಲ್ ಉಡುಗಮಗೆ ಸುಂದರ ದಿಯನಿಯ ದಹಮಿ ದಿವ್ಯಾಂಜಲಿ ಉಡುಗಮಟ ಕಥಾ ಕಲ ತಿಪುನ ಅಮ್ಮಗೆ ರಂಗಪೇಮಟದ ತಾತಗೆ ಗಾಯನೇಡದ ಕೆಮತಿ ದೇಕಟಮ ಕೆಮತಿ ಇತೀನ್ ಮೊಕದ ದೇಕಮ ಪರಾಸಿಯಾನ್ ದೇಕಕಟ ವಿಹಿದಿಲಾಯ ತಿಯನ್ನೆ ಅಪಿಯ ದೇಕಮ ಬಹೋಮ ಆಶಾವೆನ್ ವಿಂದಿನವಾ ಅಮ್ಮ ರಂಗಪಾಪು ಚರಿತವಲಿನ್ ಕೆಮತಿಮ ಚರಿತೆ ಮುಕಾಗ್ದ ಪಬಾ ಟೆಲಿನಾಟೇ ಅಮ್ಮ ರಂಗಪಾಪು ಚರಿತೆಡ ತಮ್ಮಹಿ ವೆಡಿಯನ್ಮ ಕೆಮತಿ ಕೊಂಚ ಕಾಲ ಮಮ ತಮ್ಮಯಕ ಪಬಾ ನಾಟ್ಯ ಲೊಕೇಶನ್ ಎಕಡೆ ಗಿಹಿನ್ ತಿಯನವಾ ಏ ವಾಕೇಮ ಉತು ಪೆದುಮ್ ನಾಟ್ಯ ಅಮ್ಮ ರಂಗಪಾಪು ಚರಿತೆಡ ಹರಿ ಕೆಮತಿ ಅಮ್ಮಗೆ ಮುಳ್ ಕಾಲ ನಾಟ್ಯ ಬಲನೆದ್ದ ಪರಣ ನಾಟ್ಯ ಮಟ ಬಲಾನ ಲಭಿಲ ನೆಹೆ ಹೆಬೈ ಮುಳ್ ಕಾಲಿ ಅಮ್ಮ ಹರಿ ಲಸ್ಸನಾಯ್ ಕೇಳಿ ದಾನ್ನವಾ ಚಿತ್ರಪಟ ಕಿಹಿಪೆಯಾಕ್ ನಮ್ ಬಲಾನ ಲಭುನ ಪಾಸಿಲೆದಿ ಒಬ್ಬತ್ ವಿಶೇಷ ಚರಿತೆಯಾಕ್ ಕುನಾದ ಅಮ್ಮಿ ತಾತಿ ನಿಸಾ ತಮ್ಮಹಿ ಇಸ್ಕೋಲೆ ವಿಶೇಷತ್ವಯ ಕ್ಲಪುನೆ ಮಮ್ಮ ಇಸ್ಕೋಲೆಗೆ ಸಿರಿಮಾವೋ ಭಂಡಾರ ನಾಯಕ ಮಹಾವಿದ್ಯಾಲಯಟ ಪ್ಲಸ್ವೀಮ್ ಬಲಟ ಅಮ್ಮಿ ಆವಹಮ ಹೆಮೋಮ ಅಮ್ಮಿಗೆನ ಕಥಾ ಕರಣವ ಅಮ್ಮಿಗೆ ದಕ್ಷತಾಗನ ಲಮಾಯ್ ಕೀನವ ಏ ವೆಲ್ಲಾವಟ ತಿನ್ ಲೋಕು ಅಡಂಬರಯಾಕ್ ದನನವ ಐ ಇಸ್ಕೋಲೆಟ ತಾತಿ ಆವೆ ನೆತ್ ಅಮ್ಮಿ ತಮ್ಮ ಹೆಮದಾಮ ಇಸ್ಕೋಲೆಟ ಆವೆ ತಾತಿ ನಂಗ ಆವೆ ನೆದಿ ತರಂ ಏ ಕಿಯಾನೆ ವೆಡಿಪುರ ಲಿಂಗತು ಅಮ್ಮಿಟದ ಏಕ ಮೆಹೆಮಾಹಿ ಹೆಮ ತನಕಮೆ ಅಣ್ಣೆ ಅಮ್ಮಿಗೆ ಅತೇ ಇಲ್ಲಿಲ್ಲ ಅಪ್ಪ ಅಧ್ಯಾಪನ ಕಟಿತು ಪಿಟಿಪಾಸೆ ಹಿಟಿ ಅಮ್ಮಿ ಎನಿಸಾ ಜೀವಿತೆ ಬಹು ಹಸು ಪಿರು ತೆನ್ ಅಮ್ಮಿ ಸಮಗ ತಮಾಯಿ ಗದ್ದವನೆ ತಾತಿ ಕಿಯಾನೆ ಮಗೆ ಹೊಂದಮೆ ಆಲು ಆವಕೆ ಅಮ್ಮಿ ಕೊಚ್ಚರ ಲೆಂಗತೂನಾತ್ ಏ ಆ ಟಿಕ್ಮನಡ ತಾರಹಾಯನವ ಹೆಬೈ ತಾತಿ ಯಾಳು ಏಕ್ ವಗೆ ಮಮಾಯಿ ಮಲ್ಲಿ ಏಕೆ ಇನ್ನವ ಒಬ್ಬೇ ತಾತಿ ಅಣುವ ದಶಕೆ ತರುಣ ತರುಣಿಯಾನ್ಗೆ ಸಿಹಿನ ಕುಮಾರಿಯ ಏಕೇನ ಹಲತಿಯನವದ ಅಪ್ಪಯ್ಯೋ ತಾತಿಗೆನ ಮಗೆ ಆಲು ಅಣ್ಗೆ ಅಮ್ಮಲಾಕಿನ ದೇವಾಲ್ ಗೊಡಕ್ ಮಂಗ ಹಲತಿಯನವ ಏ ಕಾಲ ಏ ಆಯ್ಗೆ ಸಿಹಿನ ಕುಮಾರಿ ಆವೆಲಾ ತಿಯನ್ನೆ ಮಗೇ ತಾತಿ ಮಗೇ ತಾತಿಗೆ ಪಿಂದೂರ ಪವ ಎಗತುಕೊಳ್ಳ ತಿಯನವ ಏ ಆಲ ಸಮಾರು ಮಗೇ ತಾತಿವ ವಿವಾಹಕರ ಗತ್ತ ಕೇಳ ಅಮ್ಮಿಟ ತೀರ್ಷಾ ಕರಲ ತಿಯನವ ತಾತಿಗೆನ ಕಥಾ ಕಲು ಅದು ಪತ್ರ ಗಾನ ಕ್ಲಿಯನ್ ದೇವಾಲ್ ತಿಯನವ ಅಮ್ಮಿ ತಾತಿ ಮುನಗೆ ಹುಣ ಹೆಟ್ಟಿ ದಾನವದ ಓ ಪತ್ರೆ ಕಾಟಿಕಲ್ಲೆಗಟ ಗಿಹಿನ್ ತಮಾಯಿ ದೆನ್ನ ಹಂಬವೆಲ್ಲ ತಿಯನ್ನೆ ಗಾಯಕೇ ಕುಯ್ ನಿಲಿಯಗೇ ವಿಸ್ತರೇಕುತ್ತೆಕ್ಕ ಛಾಯಾರೂಪ್ಯಾಕ್ ಪಳಕರಲ ತಿಯನವ ಏ ಆಯ್ ತೋರಗಿನ ತಿಯನ್ನೆ ಅಮ್ಮಿ ಬಾಯ್ ತಾತಿ ಬಾಯ್ ಅವಸಾನೇ ದೆನ್ನ ಪೆಮ್ಮತುನ್ ವೆಲ ಏ ಕಥಾ ಹಣುಟ ಹರಿ ಸತ್ತುಟೋಯ್ ತಾತಿಗೆ ಕೆಮತಿಮ ಗತಿಗುಣ ಮೊನಾದ ತಾತಿ ಹರಿಮ ಸ್ಮಾರ್ಟ್ ಅದು ನಾ ತಾತಿಗೆ ಲಸ್ಸನ ಹೇಮ ಮಾಯ್ ಮಲ್ಲಿಗೆ ರೂಪೆ ದಕ್ಕಿನ ಕೊಟ ತಾತಿಗೆ ತರುಣ ಕಾಲಿ ಮಟ ಹಿತೇನ್ ಮವಾಗಣ್ಣ ಪುಳುವನ್ ಕೆಮತಿಮ ಗೀತೆ ಮುಖಾಕ್ದ ರಾಸಿಹಿನೇ ಗೀತೆಯಟ ಮಂಗ್ ಹರಿ ಕೆಮತಿ ಸಿಂಧು ಕಿಯನ್ನ ಬೆಳೆದ ಸಿಂಧುವಾಕ್ ನಮ್ ಕಿಯಾಗಣ್ಣ ಪುಳುವನ್ ಮಟ ವಡಾ ಹೊಂದಟ ಮಲ್ಲಿ ಸಿಂಧು ಕಿಯನಪ ಏಕ ದವಸ ಗುವನ್ ವಿದುಲಿ ಬೆಳೆಸಟ ಹಣಕದಿ ತಾತಿಗೆ ಗೀತೆಯ ಗಾಯನ ಕರಣ ಅವಸ್ಥಾವ ಕ್ಲಪುಣ ರಂಗಪಾಣ ಕೆಮತಿ ನೆತ್ತ ಓ ರಂಗಪಾಣ ಆರಾಧನಾ ಲಭ್ಯನಪ ಹೆಬೈ ರಂಗಪಾಣ ಕೆಮತ್ತಾಕ್ ನೆಹೆ ಮಂಗ್ ಕೆಮತಿ ಹೊಂದಿ ನಿಗಿನಗಿನ ರಕಿಯಾವಾ ಕರಣ ಹೆಬೈ ಹೊಂದ ಚಿತ್ರಪಟಕ್ಕೆ ಆರಾಧನಾವಾಕ್ ಲಭುನೋ ಸಲಕಾ ಬಲನ್ನ ಪುಳುವನ್ ಟೆಲಿನಾಟ್ಯವರ ರಂಗಪಾಲ ಕಾಳೆ ನಾಸ್ತಿ ಕರಗಣ್ಣ ಕೆಮತಿ ನೆಹೆ ಮೆಗಾ ನಾಟ್ಯ ಬಳಿನ ಅಮ್ಮಮ್ಮ ಹರಿಮಾ ಕೆಮತಿ ದೆನ್ ದೆಹಮಿಗೆ ವಯಸ್ಸು ಕೀಯದ ಅವ್ರದ್ದು ವಿಸಿತು ನಾಯಿ ಮೊಣವಾಗೆ ರಕಿಯಾವಾಗಿಡದ ಕೆಮತಿ ಹೊಂದ ಆಯತನೇಗ ರಕಿಯಾವಾಗ ಕರಣ್ಣ ಮಂಗ್ ಹರಿ ಕೆಮತಿ ಮಮ್ಮಿಗೆನ ಗಣ್ಣ ಎತ್ ವ್ಯಾಪಾರ ಪರಿಪಾಲನೆ ಶೇಷೇ ಕೆನ ಎತ್ತನೇ ತಮ್ಮ ಇಸ್ಸರಹಾಟಿಯನ್ನು ಅದಹಾಸ ಮಾಡಿ ತಿಯೆಣ್ಣೆ ಇಸ್ಕೋಲಿಯನ ಕಾಲೇವಾದ ರಂಗಪ್ಯಾವನೆದ್ದ ಸಿನಿಮಾವೋಯ್ಕೆ ಪಾಸಾಲ್ ಇಂಗ್ಲೀಷಿನ ಆಟ್ಯವರ ರಂಗಪ್ಯಾವಾ ಹೊಂದ ಪ್ರತಿಚಾರ್ಯಾನ್ ಲಭುಣ ಹೆಬೈ ವೆಡಿ ಕೆಮತೆ ತಿಬ್ಬೆ ಈಗಿನ ಗಣ ನಿಸಾ ಏ ದೇವಾಲ್ ಮಗೆಹರುಣ ಸಂಗೀತ ಈಗಿನ ಗದ್ದನೆದ್ದ ಅನೇನೆಹೇ ತಾತಿಗೆ ಲಭುನು ಅಭಾಷೆ ತಮಾಯಿ ಅಪಿಟಾತ್ ಪಿಹಿಟಲಾತಿ ಎಣ್ಣೆ ವೆಡಿಪುರ ಕೆಮತಿ ಕಾಗೆ ಸಿಂಧು ಆಣದ ತಾತಿಗೆ ಸಿಂಧು ಒಲಟ ಅಮತರವ ಬಾತಿಯ ಸಂತೋಷ್ಗೆ ಗೀತ ಒಲಟ ಗೊಡಾಕ್ ಕೆಮತಿ ಏ ವಾಕೇಮ ಅಭಿಯಾತ್ರೀನ್ ವೆಂಗುಣ ಸುನೀಲ್ ಪೆರೇರ ಅಂಕಲ್ಗೆ ಗೀತಾ ಥಾರಿಮ ಕೆಮತ್ತೇನ್ ತಮಾಯಿ ಹಣ್ಣೆ ಪಟಿಹಿರ ಪೆತ್ತೇನ್ ಗತ್ತೋದ್ ಹೆನ್ರಿಗೆ ಗೀತ ಒಲಟ ಕೆಮತಿ ಕಾರೆ ಬಹುಳ ಪರಿಸರ ಏಕನೇದ ಹೆದುನೆ ವೆಡುನೆ ಓ ಏಕ ನಂಗೆ ಎತ್ತ ಏ ದವಸಲ ಅಪ್ಪ ಹಿಟ್ಟಿಯೇ ವತ್ತಲ ಗೆದ್ದರ ಅಮ್ಮ ಉದಯ ಪಾಂದರ್ ಉಯಲತಿಯೆಲ್ಲ ಹಮ್ ಶೂಟಿಂಗ್ ಅಣವ ತಾತಿರ ಗಿಹಾಮ ಎಣ್ಣೆ ಪಾಂದರ
දවල් කාලේ යානිදී මමයි මල්ලි හැම වෙලාවෙම ඒ අයට කරදර නොකර අපේ වැඩ ටික කරගන්න උත්සාහ කළා. අද රාත්‍රියේ ශක්තිය අපි ගාව තියෙනවා කියලා මම විශ්වාස කරනවා. තාත්‍ය අසනීප වෙනකොට දරාගත්තේ කොහොමද? ඒක තමයි අම්මිගෙන් අපිට ලැබුණු වටිනාම දේ. මගේ අම්මි කියලා කියන්නේ මේ ජීවිතේ බොහෝ දේවල් හිනා වෙලා දරාගත් කෙනෙක්. ඕනෙම ප්‍රශ්නයකදී නොසෙල්වේ ඉන්න හැටි මම ඉගෙනගත්තේ මගේ අම්මිගෙන්. තාත්තිවත් අරගෙන අම්මි ඉන්දියාවේ යනකොට අපිට ඒ දුක දුන්නේ නැහැ යා. සමහර වෙලාවට එහෙ වෙන දේවල් කියන්නෙත් නැහැ. ප්‍රශ්න හංගගෙන අම්මි හිනා වෙලා ඉන්නවා කියලා අපි දන්නවා. අම්මිට දුක හිතේ කියලා අපේ දුක අපි අම්මිට පෙන්නන්නේ නැහැ. මේ හැම දෙයකින්ම අපි ඉගෙන ගත්තේ දරා ගන්න තමයි. ඒක තමයි මේ ජීවිතේ අපිට අම්මි දුන්න ලොකුම තෑග්ග. අද මේ හැමදේම හොඳට සිද්ධ වුණේ අම්මිගේ උත්සාහය වගේම කැපවීම නිසායි. අපේ හැමදේම අපේ අම්මි. රූපවාහිනිය බලන්න ඇත්ත. හරි මඩුවෙන් තමයි බලන්නේ. අම්මි ඉන්න නාට්‍ය බලනවා. පහුගිය දවස්වල මුත්තහුර කියන එක නම් ආසාවෙන් බැලුවා. කලා ශේෂ්ත්‍රයයි ළඟින් ආශ්‍රය කරනවද? සමිත ඇන්ඩිලාව ප්‍රියංකර අංකල්ව මාධව අංකල්ව තමයි පවුල් විදිහට අම්මිලා ආශ්‍රය කරන්නේ. ඒ නිසා ඒ අයව අපිටත් කිට්ටුයි. එහෙම නැතුව ශේෂ්ත්‍රයේ අය ළඟින් ඇසුරු කරන්නේ නැහැ. සමාජයේදී අම්මා තාත්තා නිසා විශේෂත්වයක් ලැබෙනවා නේද? ඒකට නම් අම්මිටයි තාත්තටයි පින් සිද්ධ වෙන්න ඕනේ. උඩුගම කියලා කිව්වහම ගොඩ දෙනෙක් සලකනවා. මුලින්ම මම රැකියාවක් සඳහා ට්‍රේනින් ගියේ සම්පත් බැංකුවට. එතනදී තාත්ති නිසා ගොඩක් සැලකුම් ලැබුවා. අනාගතයේදී කවුරු වගේ වෙන්නද කැමති? අම්මි වගේ හොඳ ඉවසිලිවන්ත ගැහැණියක් වෙන්න පුළුවන් කියලා මම විශ්වාස කරනවා. අනාගතය ගැන අම්මි මොනාද කියන්නේ? ඒ දෙන්නගෙන්ම බලපෑමක් එන්නේ නැහැ. නියම කාලෙට හරිදේ තෝරගනී කියලා ඒගොල්ලන්ට ලොකු විශ්වාසයක් තියෙනවා. කවදාවත් ඒ දෙන්නගේ හිත රිදෙන දෙයක් කරන්නේ නම් නැහැ කියලායි අය අවසාන වශයෙන් පවසලා තිබුණේ. තාම සබ්ස්ක්‍රයිබ් කරලා නැත්නම් මෙන්න මේ බටන් එක ක්ලික් කරලා අපිව සබ්ස්ක්‍රයිබ් කරන්න. බෙල් බටනේ ඇක්ටිව් කළොත් අපේ චැනලයට එකතු වෙන නවතම වීඩියෝ ගැන ඔබට එසෙනින් දැනගැනීමේ හැකියාව ලැබෙනවා.